ಅವಾಗೆಲ್ಲ ಇಡ್ಲಿ ತಂದುಕೊಟ್ರು, ನಾನು ಸಹ ಅದು ತಿಂದುಬಿಟ್ವಿ. ಒಂದು 12 ಗಂಟೆ ರಾತ್ರಿ ಇರಬೇಕು ಶುರುವಾಯಿತು ವಾಮಿಟಿಂಗ್. ಮಿಟ್ಟಿಂಗ್ ಅಂದರೆ ಆ ಥರ ಇರ್ತಾರಲ್ಲ, ನನಗೆ ಆಮೇಲೆ ನೋಡಿದ್ರೆ ಸಾಧುಗ ಆಗಿದೆ ವಾಮಿಟಿಂಗ್. ಇಬ್ರಿಗೂ ನಾವು ಬೆಡ್ಡಲ್ಲಿ ಹಾಕಿ ಡ್ರಿಪ್ಸಲ್ಲಿ ಹಾಕಿ ಮಲಗಿದ್ದಾರೆ. ಅಲ್ಲೇನು ಮಾತ್ರ ಇಲ್ಲಿ ಬಂದವರು ಯಾರು ವಾಪಸ್ ಹೋಗ್ತಾರೆ ರೀ. ನಾನು ಸಾಧು ಆ್ಯಕ್ಚುಲಿ ಚರ್ಚಲ್ಲಿ ನಾವು ಪ್ಲೇ ಮಾಡಿದಾಗ ಅಲ್ಲಿಂದ ಪರಿಚಯ, ಚಿಕ್ಕ ವಯಸ್ಸಿಂದನೆ ಅಂದರೆ ಕೊಯರ್ ಇದ್ರೆ ಪ್ಲೇ ಮಾಡ್ತಾ ಮಾಡ್ತಾ ಆವಾಗಿಂದ ಪರಿಚಯ ಸಾಧು. ಅಲ್ಲಿಂದ ಪರಿಚಯ ಆಗಿದ್ದು ಸಾಧು ನಾವು ಫಸ್ಟ್ ಅಶ್ವಥ್ ಸಾರು, ಸಿ ಅಶ್ವಥ್, ಅನಂತ್ ಸ್ವಾಮಿ, ಮೈಸೂರು ಅನಂತ ಸ್ವಾಮಿ ಇವರೆಲ್ಲ ಆವಾಗ ಆ ಕಾಲಕ್ಕೆಲ್ಲ ಇದ್ದಿದ್ದು ಬರೀ ಕ್ಯಾಸೆಟ್ಟು. ಕ್ಯಾಸೆಟ್ಗಿಂತ ಈ ಗ್ರಾಮೋಫೋನ್ ಬರೋದು ಆವಾಗ, ಪ್ಲೇಟ್ಗಳು ಆ ಕಾಲಕ್ಕೆ. ನಾವು ಮ್ಯೂಸಿಷಿಯನ್ಸು ಹ್ಞೂ ಆ ಕಾಲಕ್ಕೆ ಕ್ಯಾಸೆಟ್ ಫೀಲ್ಡಲ್ಲ, ಗ್ರಾಮೋಫೋನ್ ಫೀಲ್ಡ್. ಆವಾಗ ಇದ್ದಿದ್ದು ಸ್ಟುಡಿಯೋ ಒಂದೇ ಒಂದು ಡೆಕ್ಕನ್ ಸ್ಟುಡಿಯೋ ಇಂದಿರಾನಗರಲ್ಲಿ, ಜಾರ್ಜ್ ಅಂತ, ಜಾರ್ಜ್ ತಂಗಯ್ಯ ಅಂತ, ಇಸ್ ಮಾಸ್ಟರ್ ವಾಯ್ಸ್ ಅಂತ ಇಸ್ ಅದೇ ಹೆಸರೇ ಅದು ಎಚ್ ಎಮ್ ವಿ ಅದು ಹೌದು. ಹ್ಞೂ ಇಸ್ ಮಾಸ್ಟರ್ ವಾಯ್ಸ್ ಅದು ಯಾರು ಅದು ಮರದ. ಅವಾಗ ನಾವು ಮ್ಯೂಸಿಷಿಯನ್ಸ್ ಎಲ್ಲ, ನಾವು ಸಾಧು ಕೀಬೋರ್ಡು, ನಾನು ಡ್ರಮ್ಸು ಪರ್ಕಿಷನ್ನು, ವೇಣು ತಬಲಾ, ಬಾಲಿ ಅವರು. ಸೊ ಲೈವ್ ಆರ್ಕೆಸ್ಟ್ರಾನೇ, ನಾಟ್ ಎಲೆಕ್ಟ್ರಾನಿಕ್ಸ್, ಎಲ್ಲ ಲೈವ್ ಆರ್ಕೆಸ್ಟ್ರಾನೇ, ಅನ್ಪ್ಲಗ್ ಹಾಕ. ಸೊ ನಮ್ಗೆ ಅಲ್ಲಿಂದ ಎಕ್ಸ್ಪೀರಿಯೆನ್ಸು ಒಂದು ಕ್ಯಾಸೆಟ್ ಫೀಲ್ಡಿಂಗಲ್ಲಿ, ಕ್ಯಾಸೆಟ್ ಫೀಲ್ಡಿಂಗ್ ಕ್ಯಾಸೆಟ್ ಸಣ್ಣ ನಡೆಯೋದು ಎಚ್ ಎಮ್ ಟಿ. ಇವತ್ತು ಹೆಂಗಂದರೆ ಆ ಕಾಲಕ್ಕೆ ನಮ್ಗೆ ಹೆಂಗಂದರೆ ಇಂದಿರಾನಗರಲ್ಲಿ ಸ್ಟುಡಿಯೋ ಇರೋದು. ಇವಾಗ ಇಂದಿರಾನಗರಲ್ಲಿ ಇದೆಯಲ್ಲ ಎನ್ ಜಿ ಎಫ್ ಫ್ಯಾಕ್ಟ್ರಿ, ಮೆಟ್ರೋ ಇದೆಯಲ್ಲ ಅಲ್ಲಿ ಸ್ಟುಡಿಯೋ, ಕಾಡು, ಬರೀ ಸೆಂಟ್ರಲ್ ಕಾಡು, ಹಾವುಗಳೆಲ್ಲ ಓಡಾಡ್ತಾ ಇರ್ತಾ ಇದೆ ಹಿಂಗೆ. ಹ್ಞೂ ಸ್ಟುಡಿಯೋ ಪಕ್ಕ ಅಲ್ಲ, ಫುಲ್ಲು ರೋಡಲ್ಲಿ. ಮಳೆ ಬಂದುಬಿಟ್ರೆ ಅಂತೂ ಹಂಗೆ ಅಂದರೆ ನಾವು ಇವತ್ತು ಸ್ಟುಡಿಯೋಗೆ ಇವತ್ತು ಬೆಳಗ್ಗೆ ಹೋಗ್ಬಿಟ್ರೆ ಬೈ ಲಕ್ ಐದು ಗಂಟೆಗೆ ಮುಗಿದ್ರೆ ರೆಕಾರ್ಡಿಂಗು. ಐಸೋಲೇಷನ್ ಹಾಸ್ಪಿಟ್ಲ್ ಇತ್ತು ಅಲ್ಲಿ, ಇಲ್ಲಿ ಮೊದಲು ಇಲ್ಲ ಅನ್ಸುತ್ತೆ ಐಸೋಲೇಷನ್, ಕಾಲರ್ ಹಾಸ್ಪಿಟ್ಲ್. ಇದು ಬೆಂಗಳೂರಲ್ಲಿ ಐಸೋಲೇಷನ್ ಅಂದರೆ ಡೇಂಜರ್ ಅದು, ಅಲ್ಲಿ ಹೋದವರು ಇವಾಗ ಕೊರೋನಾಗೆ ಹೋಗಿ ವಾಪಸ್ ಬರ್ತಾ ಇರೋರು. ಆ ಕಾಲಕ್ಕೆ ಇತ್ತು ಅದು ಐಸೋಲೇಷನ್ ಹಾಸ್ಪಿಟ್ಲ್, ಅಲ್ಲಿ ಹೋದರೆ ವಾಪಸ್ ಬರೋಲ್ಲ. ಸೊ ಅಲ್ಲಿಂದ ನಡ್ಕೊಂಡು ಬಂದು ಬಸ್ ಹಿಡ್ಕೊಂಡು ಕೆ ಆರ್ ಪುರಮ್ನ ಬಸ್ಸು ಮಾರ್ಕೆಟ್ಗೆ ಇಳಿದ್ಬಿಟ್ಟು ಮಾರ್ಕೆಟಿಂದ ನಡ್ಕೊಂಡು ಬರೋದು ಚಾಮರಾಜಪೇಟೆಗೆ. ಚಾಮರಾಜಪೇಟೆ ಓಕೆ, ಸಿಟಿ ಮಾರ್ಕೆಟ್. ಯಾವ್ದು ಬಸ್ ಅಂದರೆ ಡಬಲ್ ಡೆಕ್ಕರ್ ಇತ್ತು ಗೊತ್ತಾ ಆ ಕಾಲಕ್ಕೆ, ನಾನು ಹೇಳೋದು ಡಬಲ್ ಡೆಕ್ಕರ್. ನೀವು ನೋಡಿರ್ತೀರ ಡಬಲ್ ಡೆಕ್ಕರ್, ಹತ್ತು ಫುಟ್ ಇಲ್ಲಿ ನಿಂತ್ಕೊಳ್ಳೋದು, ಮೇಲೆ ಹತ್ತು ಮೇಲೆ ಕೂತ್ಕೊಳ್ಳೋದು ಡಬಲ್ ಡೆಕ್ಕರ್. ಆ ಬಸ್ಸಲ್ಲಿ ಬರೋದು ನಾವು ಎಲ್ಲ ಮ್ಯೂಸಿಷಿಯನ್ಸು ಬಸ್ಸಲ್ಲಿ ಓಡಾಡೋದು. ಸೊ ಆ ಥರ ಇವತ್ತು ಹೋಗ್ಬಿಟ್ರೆ ನಾವು ಲಕ್ಕಿ, ಇವತ್ತು 5 ಗಂಟೆ ಮುಗಿದ್ರೆ ಬಸ್ ಹಿಡ್ಕೊಂಡು ಬಂದುಬಿಟ್ರೆ ಲಕ್ಕಿ. ಇಲ್ಲ ನಾಳೆ ವಾಪಸ್ ಬರ್ಬೇಕು, ಯಾಕಂದರೆ ಆವಾಗೆಲ್ಲ ಬಸ್ ಇಲ್ಲ, ಮುಗಿದೋಯ್ತು 5:30-6 ಗಂಟೆ ಹತ್ತಿರ ಬಸ್ ಮುಗಿದೋಯ್ತು. ಹೌದು ಕೆ ಆರ್ ಪುರಮ್ ಇದ್ದ ಇಂದಿರಾನಗರ NGF ರೋಡು. ಇಲ್ಲ ಅಂದರೆ ಲಾರಿಗಳು ಕಾಯಬೇಕು. ಆವಾಗ ರಿಸ್ಟ್ರಿಕ್ಟ್ ಟೈಮ್, ಬಸ್ ಇಷ್ಟೊತ್ತಿಗೆ ಅಂದರೆ ಇಷ್ಟೊತ್ತು ಕ್ಲೋಸ್ ಬಸ್. ಈಗಿಷ್ಟು ಇವ 9 ಗಂಟೆ ಕ್ಲೋಸ್ ಅಂತ, 9:30-10 ಗಂಟೆ ಕ್ಲೋಸ್ ಈಗ ಇದೆ. ಆವಾಗಿಲ್ಲ ಕ್ಲೋಸ್ ಅಂದರೆ ಜನ ಇಲ್ಲ, ಡಿಮ್ಯಾಂಡ್ ಇಲ್ಲ. ಸೊ ಇವತ್ತಾದರೆ ನಾವು ಸ್ಟುಡಿಯೋಲ್ಲಿ ಅಲ್ಲೇ ಊಟ ಮಾಡೋದು, ಅಲ್ಲೇ ಮಲ್ಕೊಳ್ಳೋದು. ಅದೊಂದು ಡೇಂಜರ್ ಇನ್ಸಿಡೆಂಟ್ ಅಂದರೆ ಸರಿ. ಆವಾಗ ಜಾಸ್ತಿ ಇದ್ದಿದ್ದು ಕ್ರಿಶ್ಚಿಯನ್ ಡಿವೋಷನಲ್ಸ್ ಕ್ಯಾಸಸ್ ಎಲ್ಲ ಸಿಕ್ಕಾಬಿಟ್ಟೆ. ಆಮೇಲೆ ಭಾವಗೀತೆಗಳು, ಅಶ್ವಥ್ ಆಗಲಿ, ಸಿ ಅಶ್ವಥ್ ಆಗಲಿ, ಅನಂತ ಸ್ವಾಮಿ ಸಾರ್ ಆಗಲಿ ಇವ್ರದ್ದು. ಸೊ ನಾವು ಎಲ್ಲರಿಗೂ ಏನಂದರೆ ನಾನು ಸಾಧು ಬೇಕು ಅಂದರೆ ಸಾಧು ಈಗಲೂ ಅಷ್ಟೇ. ಅವ್ರ ಥರ ಕೀಬೋರ್ಡ್ ಪ್ಲೇಯರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಂಬರ್ ಒನ್ ಕೀಬೋರ್ಡ್ ಪ್ಲೇಯರ್ ಸಾಧು ಅಂದರೆ ಕೀಬೋರ್ಡು. ಈಗಲೂ ಅಷ್ಟೇ, ಅವ್ರಿಗೆ ಬ್ಯುಸಿ ಶೆಡ್ಯೂಲಲ್ಲಿದ್ದಾರೆ, ಬ್ಯುಸಿ ಶೆಡ್ಯೂಲ್. ನೀವು ಸುಮ್ಮನೆ ಕೀಬೋರ್ಡ್ ಕೊಟ್ಟರೆ ಅವಾಗ ಹೆಂಗೆ ನೋಡಿ ಪ್ಲೇ ಮಾಡ್ತಾ ಇದ್ದಾರೆ ಹಂಗೆ ಪ್ಲೇ ಮಾಡ್ತಾರೆ. ನಾವು ಅದು ಸ್ವಲ್ಪ ವಾರ್ಮಪ್ ಮಾಡಬೇಕು, ಅವ್ರು ಹಂಗಲ್ಲ ಕೂತ್ರೆ ಅದು. ಆಮೇಲೆ ಸಾಕ್ಷರಾಜ ಎಷ್ಟೋ ಸಲ ಅವ್ರನ್ನ ಹಿಂಗೆ ಗುರುಲಾಯಿಸಿದ್ರು. ಏನಕ್ಕಂದರೆ ಸ್ಯಾಕ್ಸೋಫೋನ್ ಈ ಬೆಂಡರ್ ಅಂತ ಬರುತ್ತೆ ಕೀಬೋರ್ಡಲ್ಲಿ, ಅಂದರೆ ಸ್ಯಾಕ್ಸ್ ಪ್ಲೇ ಮಾಡೋದು ಇದು ಇಫ್ ಇದೆ. ಆಮೇಲೆ ಬ್ಲೋಯಿಂಗ್ ತುಂಬ ಕಷ್ಟ ಇನ್ಸ್ಟ್ರೂಮೆಂಟು ಸ್ಯಾಕ್ಸು. ಆಮೇಲೆ ಇಲ್ಲಿಂದ ಬಂದು ಇಲ್ಲಿವರೆಗೆ ಬರಬೇಕು ಅದು ಬ್ರೆತ್ತು, ಆ ಟೆಕ್ನಿಕೇ ಬೇರೆ. ಅದು ತುಂಬ ಕಷ್ಟ ಇನ್ಸ್ಟ್ರೂ. ಅದನ್ನು ಈಗ ಒಂದು ಬೆರಳಲ್ಲಿ ನೋಡಿಸ್ಬಿಡೋರು ಸಾಧುವರು ಹಿಂಗೆ ಪಾಪು ಅಂದ್ಬಿಡೋರು. ಆ ಥರ ಪ್ಲೇಯಿಂಗ್ ಸಾಧುವರು. ಅದ್ರ ಜೊತೆಗೆ ನನ್ನ ಕಾಂಬಿನೇಷನ್ ಎಲ್ಲ ಅಶ್ವಥ್ ಅವ್ರಿಗಂತೂ ನಮಗೆ ನಾವಿಬ್ಬರು ಬೇಕೇ ಬೇಕು. ಚಂದ್ರು ಅಂತ ವಯಲಿನಿಸ್ಟು, ಚಂದ್ರು ಅವರು ಎಲ್ಲ ಒಳ್ಳೆ ವಯಲಿನಿಸ್ಟ್ ಅವರು, ಚಂದ್ರು ಬಿ ಕೆ ಚಂದ್ರಶೇಖರ್ ಅಂತ ಲಂಡನ್ಗೆ ಹೋಗ್ಬಿಟ್ರು. ಲಂಡನ್ನಿಂದ ಮತ್ತೆ ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅವರು. ಬಾಲಿ ಅವರು ತುಂಬ ಕಾಂಗೋ ತುಂಬ ಬಾಲಿ ಅಂದರು ಅವರು. ನಂಬರ್ ಒನ್ ಜಿನಿಯರ್ ಜಿ ನಾವೆಲ್ಲ ಅವ್ರಿಗೆ ಭೀಷ್ಮ ಅಂತಲೇ ಹೆಸರಿಟ್ಟಿರೋದು ಅವರು. ಅಂಥವ್ರ ಜೊತೆಲ್ಲ ವರ್ಕ್ ಮಾಡ್ತಾ ನಾವೆಲ್ಲ ಇಂಪ್ರೂವ್ ಆಗೋ ಕಾರಣ ಅಂದರೆ ಇವರೆಲ್ಲ ಇಲ್ಲಾಂದರೆ ನಾವೆಲ್ಲ ಇಂಪ್ರೂವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಬಾಲಿ ಸಾರ್ ಆಗಲಿ, ನಮ್ಮ ಚಂದ್ರು ಆಗಲಿ, ಜೇಮ್ಸ್ ಅಂತ ನಮ್ಮ ಮಳೆ ಮಾಸ್ಟರ್, ನಮಗೆಲ್ಲ ಮಾಸ್ಟರ್ ಎಸ್ ಕೆ ಜೋಸಪ್ಪು,
ಶಿವಣ್ಣ, ಶಿವಣ್ಣ ಅಂದರೆ ಆನೂರು ಅನಂತ ಕೃಷ್ಣಸ್ವಾಮಿ ಶರ್ಮ ಅವರು, ತುಂಬ ಜನ ಇದ್ದಾರೆ ನಮಗೆ ಹೆಲ್ಪ್ ಮಾಡಿದವರು, ಅರವಿಂದ್ ಸರ್ ಅಂತ, ಅರವಿಂದ್ ಸ್ಟುಡಿಯೋ ಅವರು, ಮೋಹನ್ ರಾಜು, ಆಮೇಲೆ ಮನೋರಂಜನ್ ಪ್ರಭಾಕರ್. ನಮಗೆಲ್ಲ ಅವಾಗ ಇವರೇ ಅಂದರೆ ನಮ್ಗೆ ಮನೋರಂಜನ್ ಪ್ರಭಾಕರ್ ನಮಗೆಲ್ಲ ಬೌಂಡ್ ಅಂದರೆ ಪಾಯ ಆಗ್ದವ್ರು. ಮನೋರಂಜನ್ ಪ್ರಭಾಕರ್, ಮನೋರಂಜನ್ ಪ್ರಭಾಕರ್ ಮ್ಯೂಸಿಕ್ ಡೈರೆಕ್ಟರ್ ಅವಾಗ, ಅವ್ರು ಅವ್ರದ್ದು ಅವ್ರದ್ದು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ವಿ. ಈಗಲೂ ಮೊನ್ನೆ ಕೂಡ ಅವ್ರದ್ದು ಯಾವುದೋ ಒಂದು ಯೂನಿಟ್ ಹೋಗಿದ್ದಾರೆ, ಅವ್ರ ಸಿನಿಮಾಗೆಲ್ಲ ತುಂಬ ವರ್ಕ್ ಮಾಡಿದ್ವಿ, ಸಿನಿಮಾಗಾಗಲಿ. ಸೊ ಆ ಥರ ಅವ್ರ ಗಟ್ಟರೆಲ್ಲ ಬೆಳೆದವ್ರು ನಾವು, ನಾನು ಸಹ. ಸೊ ಒಂದು ದಿವಸ ಏನಾಯಿತು, ನೈಟ್ ಎಲ್ಲ ಮಲ್ಕೊಳ್ಬೇಕು, ಹೋದ್ವಿ ನಾವು ಎಲ್ಲ ರೆಕಾರ್ಡಿಂಗ್ ಸರಿ. ಆವಾಗೇನು ಮಾಡೋರಂದರೆ, ಬಸ್ ಮಿಸ್ ಆಯಿತು ಅಂದರೆ ನಾಳೆ ಮಾಡೋದೇನು ಕೆಲಸ, ಬೇರೆಯವರೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನಾಳೆ ನಾಡಿದ್ರೆ ಕೆಲಸ ಇವತ್ತೇ ಮಾಡೋಣ, ನೈಟ್ ವರ್ಕ್ ಮಾಡೋರು ನಾವು, ನೈಟ್ ಟೈಮೇ ಗೊತ್ತಿರ್ತಾ ಇರಲಿಲ್ಲ. ಆವಾಗೆಲ್ಲ ಇಡ್ಲಿ ತಂದುಕೊಟ್ರು, ನಾನು ಸಹ ಅದು ತಿಂದುಬಿಟ್ವಿ. ಒಂದು 12 ಗಂಟೆ ರಾತ್ರಿ ಇರಬೇಕು ಶುರುವಾಯಿತು ವಾಮಿಟಿಂಗ್. ವಾಮಿಟಿಂಗ್ ಅಂದರೆ ಆ ಥರ ಇರ್ತಾರಲ್ಲ ನನಗೆ, ಆಮೇಲೆ ನೋಡಿದ್ರೆ ಸಾಧುಗ ಆಗಿದೆ ವಾಮಿಟಿಂಗ್ ಇಬ್ಬರಿಗೂ. ಆಮೇಲೆ ಅಲ್ಲಿ ಅಕ್ಕಪಕ್ಕ ಹಾಸ್ಪಿಟ್ಲ್ ಇಲ್ಲ, ಅಲ್ಲಿರೋರು ಯಾರು ಸೆಕ್ಯೂರಿಟಿಗಳು ನಮ್ಮನ್ನ ಕರ್ಕೊಂಡೋಗಿ ನಡ್ಕೊಂಡೇ ಹೋಗೋದು, ಆ ಕಾರ್ಗೆ ರಾತ್ರಿ ಏನಿಲ್ಲ ನಮಗೆ, ಹೋಗಿ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಹೋಗಿ ಮಾತಾಡ್ಕೊಳ್ತಾ ಇದ್ದಾರೆ, ನಾವು ಬೆಡ್ಡಲ್ಲಿ ಹಾಕಿ ಡ್ರಿಪ್ಸಲ್ಲಿ ಹಾಕಿ ಮಲಗಿದ್ದಾರೆ. ಅಲ್ಲೆಲ್ಲ ಮಾತ್ರ ಇಲ್ಲಿ ಬಂದವ್ರು ಯಾರು ವಾಪಸ್ ಹೋಗ್ತಾರ್ರಿ, ಸಾಧು ಹಿಂಗೆ ಮಲ್ಕೊಂಡೆ ಏನು ಹೇಳಿದು ಆ ಥರ. ಹೋಗಿ ಆಯಿತು, ಒಂದು 2 ಗಂಟೆ ಅಷ್ಟರಲ್ಲಿ ಡಿಸೆಂಟ್ರಿ ಮೋಷನ್ ನಿಂತೋಯ್ತು ಸರಿ. ಆಮೇಲೆ ವಾಮಿಟ್ ಎಲ್ಲ ನಿಂತ ಮೇಲೆ ಸರಿ ಹೊರಡಿ ಅಂತ ಮತ್ತೆ ಮಲ್ಕೊಂಡು, ಆವಾಗಿಂದ ಹೆಂಗಾಗ್ಬಿಟ್ಟಿವಿ ಅಂದರೆ ಇಲ್ಲಿ ತಿನ್ನೋಕ್ಕೆ ಭಯ ಆ ಏರಿಯಲ್ಲಿ ಎಸ್ಪೆಷಲಿ. ಸೊ ಅದು ಒಂದು ಘಟನೆ. ಅದಾದಮೇಲೆ ಸಾಧು ಅವರು, ಅವ್ರು ಕಸ್ತೂರಿ ಶಂಕರಲ್ಲಿ ಇದ್ದವರು, ನಾನು ಸೌಂಡ್ ಆಫ್ ಮ್ಯೂಸಿಕಲ್ಲಿ. ಹೆಂಗೆ ಅಂದರೆ ಆವಾಗೆಲ್ಲ ಪೇಮೆಂಟ್ಸ್ ಬಗ್ಗೆ ಯಾರೂ ಆವಾಗೆಲ್ಲ ಇಲ್ಲ, ಏನು ಕೆಲಸ ಸಿಗತ್ತೆ ಸಿಗತ್ತೆ, ಎಲ್ಲಿದ್ರೆ ನಡ್ಕೊಂಡು ಬರಬೇಕು, ನಡ್ಕೊಂಡೋಗೋದು ನಡ್ಕೊಂಡು ಬರೋದು. ಗುರುಕಿರಣ್ ಅವರು ಮಂಗಳೂರಿಂದ ಇಲ್ಲಿ ಬರೋರು ಶೋಗೆ, ಮೆಜೆಸ್ಟಿಕ್ ಅಲ್ಲಿಂದ ಎಲ್ಲಿ ಬಸ್ ಸಿಗುತ್ತೋ ನಡ್ಕೊಂಡು ಎಲ್ಲ ವಾಕಿಂಗ್ಗೆ, ಗುರುಕಿರಣ್ ಆಗಲಿ ಸಾಧು ನಾವಲ್ಲ ಎಲ್ಲ ಬಂದು ಚಟಂಗ್ ಸಾಧು ಆಗಿ ಬರ್ತಾ 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 ಮ್ಯೂಸಿಕ್ ಡೈರೆಕ್ಟರ್ ಮನೋಹರ್ ಸರ್. ಮನೋಹರ್ ಸರ್ ಆವಾಗ ಒಂದು ಇದು ಪೀಕ್ ಅಂದರೆ ಇಟ್ಕೊಟ್ಟಿಲ್ಲಪ್ಪ, ಜನ್ಮ ಜೋಡಿತಾರ ಇಲ್ಲ. ಆವಾಗ ಜಗ್ಗೇಶ್ದು ಫಸ್ಟ್ ಪಿಕ್ಚರ್ ಬಂಡಾನಂದ ಗಂಡ. ಆವಾಗ ಸಾಧು ಮನೋಹರ್ ಸರ್ ನಮ್ಮನೆಗೆ, ಹಳೆ ಮನೆಗೆ, ನಮ್ಮ ಮಿಸ್ಸಸ್ ಒಂದು ಲಕ್ಕಿ ಹ್ಯಾಂಡ್ ಇದು. ಅವು ಇವ್ರಿಗೇನು ಆಸೆ, ಯಾರು ಸಿಕ್ಕಿದ್ರು ಒಳ್ಳೇದಾಗಲಿ ನಿಮ್ಗೆ ಚೆನ್ನಾಗಾಗಲಿ ಅಂತ ಸಕ್ಕರೆ ಹಾಕೋದು ನಮ್ಮ ಮಿಸ್ಸಸ್ಗೊಂದು ಗುಣ ಆವಾಗಿಂದಲ್ಲ, ಈಗಲೂ ಇದೆ ಅದು. ಯಾರು ಬಂದ ತಕ್ಷಣ ಮನೆಗೆ ಬಂದಿದ್ದ ಹೋಗ್ತಾ ಇದೀವಿ ಅಂದರೆ ತಗೊಳ್ಳಿ ಸಕ್ಕರೆ ಹಾಕಿಕೊಳ್ಳಿ ಒಳ್ಳೇದಾಗಲಿ ನಿಮಗೆ ಅಂತ. ಆವಾಗ ಮನೋಹರ್ ಸರ್ ನಾವೆಲ್ಲ ಹೋದ್ವಿ ಬಂಡಾನನ್ ಗಂಡ, ಜಗ್ಗೇಶ್ ಸರ್ ಫಸ್ಟ್ ಪಿಕ್ಚರ್, ವಿ ಮನೋಹರ್, ಮನೋಹರ್ ಡೈರೆಕ್ಟರ್, 3 ಜನ ಮನೋಹರ್ ಸರ್ ಅದರಲ್ಲಿ, ಎಡಿಟರ್, ಕ್ಯಾಮ್ರಾಮನ್, ಮ್ಯೂಸಿಕ್ ಡೈರೆಕ್ಟರ್ ಮನೋಹರ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಸಕ್ಕದ ಒಳ್ಳೆ ಪಿಕ್ಚರ್ ಅದು. ಅಂತಿಂಥ ಗಂಡು ನಾನಲ್ಲ ನಿನ್ನಂತ ಆ ಸಾಂಗ್ ಮಾಡಿದ್ವಿ ಅಲ್ಲಿಂದ. ಆವಾಗ ನಾನು ಪ್ಲೇ ಮಾಡಿದೆ ಲೈವ್ ಲೈವ್ ಟಮ್ ಟಮಟೆ ಟಮಟೆ, ನಾನು ಜರಾಲ್ಡ್ ಅಂತ ಒಬ್ಬರು ಅಲ್ಲಿಂದ ಸಾಧು. ಮತ್ತು ಹಂಗೆ ಹಂಗೆ ಬಂದರು. ಸೊ ನಮ್ಮಿಬ್ಬರಿಗೆ ಸಾಧುಗೆ ಏನಾಯಿತು, ಸಾಧು ಚಿಕ್ಕ ವಯಸ್ಸಲ್ಲಿ ಚರ್ಚಲ್ಲಿ ಇರೋವಾಗಲೇ ವೆರಿ ಗುಡ್ ಆರ್ಟಿಸ್ಟ್ ಅವರು, ಆ್ಯಕ್ಟ್ರು ವೆರಿ ಗುಡ್ ಆ್ಯಕ್ಟ್ರು. ಆವಾಗ ಏನಂದರೆ ಬೀದಿ ನಾಟಕ ಮಾಡೋರು ಪ್ರಕಾಶ್ ರಾಯ್, ಪ್ರಕಾಶ್ ರಾಯ್ ಇವರು ಎಸ್ ಮೂರ್ತಿ ತಿರೋದ್ರಲ್ಲ, ಅವ್ರ ಸ್ಕೂಲ್ ನನ್ನ ಮಗನೂ ಆ್ಯಕ್ಚುಲಿ ಎಸ್ ಮೂರ್ತಿ ಸ್ಟೂಡೆಂಟೆ, ಬಿಂಬ ಅಂತ ಇದೆ ಬಿಂಬಲ್ಲಿ. ನನ್ನ ಮಗನೂ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟ್ರು ಅವನು, ಅವ್ರ ಡ್ರಾಮಾ ಇದರಲ್ಲಿ ಬಿಂಬ ಸ್ಕೂಲಲ್ಲಿ. ಅಲ್ಲಿ ಪ್ರಕಾಶ್ ರಾಯಿ ಇವರೆಲ್ಲ ಬೀದಿ ನಾಟಕ ಮಾಡೋರು. ಸೊ ಅಲ್ಲಿಗೆ ನಾವು ಮ್ಯೂಸಿಕ್ ಮಾಡೋದಂದ್ರೆ ನಾನು ವಿನ್ಸೆಂಟ್ ಅಂತ ಸಾಧು ಮಿಸ್ಸಸ್ ಅವರ ಅಣ್ಣ, ಅವರು ಅವ್ರ ಚರ್ಚಲ್ಲೆಲ್ಲ ತುಂಬ ಮಾಡ್ತಾಯಿದ್ದಿದ್ದು ಕೆಲಸ. ಅಲ್ಲಿಂದ ನಾನು ಆವಾಗಲೇ ಇವ್ರಿಗೆ ಇಂಟ್ರೆಸ್ಟ್ ಇರೋದು ಮಾಡ್ತಾ ಲವ್ ಮ್ಯಾರೇಜ್ ಅವ್ರದ್ದು ಹೊಡೆದಾಟ ಬಡದಾಟ, ಲವ್ ಅಂದರೆ ಹೊಡೆದಾಟ ಬಡದಾಟನೆ ಮಾಮೂಲಿ ಅದು, ಅದಕ್ಕೆ ನಾವು ಹೊಡೆದಾಟ ಬಡದಾಟ ಎಲ್ಲ ಆಗಿ ಸಾಧು ಮದುವೆ. ಹಾಂ ಸಾಧು ಮದುವೆ, ಸಾಧುಗೆ ಅದೇ ನನ್ನ ಮದುವೆ, 3 ಮದುವೆ ಥರ. ನಮ್ಮದೇ ನಮ್ಮ ತಾಯಿಯವ್ರು ಕಟ್ಟಿದ್ದು, ಒಂದು ಚರ್ಚಲ್ಲಿ, ಇನ್ನೊಂದು ರಿಜಿಸ್ಟರಲ್ಲಿ, 3 ಮದುವೆ. ಸಾಧುದು ಹಂಗೆ 3 ಮದುವೆ, ಒಂದೇ ಹೆಂಡ್ತಿ 3 ಮದುವೆ. ಸೊ ಆ ಥರ ಎಲ್ಲ ಚೆನ್ನಾಗಿ ಒಳ್ಳೆ ಫ್ಯಾಮಿಲಿ ಅಲ್ಲ ಅದು. ಸೊ ಹಂಗೆ ಹಂಗೆ ಎಲ್ಲ ಮಾಡ್ತಾ ಮಾಡ್ತಾ ಬೆಳ್ಕೊಂಡು ಬಂದ್ವಿ ಸಾಧು. ಆಮೇಲೆ ಆ್ಯಕ್ಟಿಂಗ್ ಅಂತ ಶುರು ಮಾಡಿದ್ರು ಅವ್ರು. ವಿಶ್ ಫಸ್ಟ್ ಪಿಕ್ಚರ್ ಅಶ್ವಥ್ ವೈದ್ಯ ಅಂತ ಬರ್ತಾಯಿತ್ತು ಅವಾಗ ಮ್ಯೂಸಿಕ್, ನಾರದ ವಿಜಯ ಇದೆಲ್ಲ, 7 ಸುತ್ತಿನ ಕೋಟೆ ಅದೆಲ್ಲ. ವೈದ್ಯ ವೈದ್ಯ ಹತ್ರ ವರ್ಕ್ ಮಾಡಿದ್ದೆ ನಾನು, ಅವ್ರ ಹತ್ರ ಎಲ್ಲ ನಾನು ಟ್ರೈನ್ ಆಗಿರೋದು. ವೈದ್ಯ ಅವರೆಲ್ಲ
ಜೀನಿಯಸ್ ಅವರಲ್ಲ, ಅಂಥವ್ರ ಹತ್ರ ವರ್ಕ್ ಮಾಡಿದ್ದಕ್ಕೆ ನಮಗೆ ಒಂದು. ಆಮೇಲೆ ಸಾಧು ಅವರು ಆಗ್ತಾಗ್ತಾ ಆ್ಯಕ್ಟಿಂಗ್ ಶುರು ಮಾಡಿದೆ. ಆವಾಗ ವಿಶ್ ಮಾಡಾದ್ಮೇಲೆ ಬಂಡ ನನ್ನ ಗಂಡ, ಆವಾಗ ಮನೋಹರ್ ಸರ್ ಹತ್ರ ಇದ್ವಿ ಎಲ್ಲ, ಮನೋಹರ್ ಸರ್ ನಾವೆಲ್ಲ ಮನೋಹರ್ ಸರ್ ಅದ್ರ ಟೀಮು, ಹಂಸಲೇಖ ಸರ್ ಇದ್ದರು ಆವಾಗ, ಹಂಸಲೇಖ ಸರ್ ಒಂದು ಇದು. ಸೊ ಎರಡು ಕಡೆನೂ ವರ್ಕ್ ಮಾಡೋದು. ಸಾರ್ ಸಾರ್ ಏನಂದರೆ ನನ್ನ ಅವ್ರ ಶಿಷ್ಯ ಅನ್ನೋರು ಮನೋಹರ್ನ, ಮನೋಹರ್ ಸರ್ನ ನನ್ನ ಶಿಷ್ಯನ ಹೋಗ್ರೋ ಹೆಲ್ಪ್ ಮಾಡ್ರೋ ಅವನು ಸಾಧು ಆವಾಗಲೇ ಪ್ಲೇ. ಆಮೇಲೆ ಆ್ಯಕ್ಟಿಂಗ್ ಮಾಡೋಣ ಅಂತಲೇ ಇದು. ಆವಾಗ ಪೀಕ್ ಟೈಮ್ ಏನಂದರೆ ಕಾಮಿಡಿ ತಮಿಳಲ್ಲಿ ಗೌಂಡಮಣಿ ಸೆಂದಿಲ್, ಒಬ್ಬ ಕುಳ್ಳ ಒಬ್ಬ ಫೇಮಸ್ ಕಾಮಿಡಿಯನ್ಸು, ಅದನ್ನು ಮಾಡೋಣ ದೇವ ಅಂತ ನಾವಿಬ್ಬರು ಯಾವುದೋ ಸಿಕ್ಕದೆ ಚಾನ್ಸ್ ಮಾಡೋಣ ಅಂತ. ಆವಾಗ ಏನಾಯಿತು, ಹಂಸಲೇಖ ಸಾಕೋದನ್ನು ಪಿಕ್ಚರ್ ಮಾಡಿದ್ರು ಸುಗ್ಗಿ ಅಂತ, ಅವ್ರ ಮಗನ ಹೀರೋ ಮಾಡಿ. ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್, ರಾಧಾರವಿ, ವಿನಯ್ ಪ್ರಸಾದ್ ಸರ್, ಆಶಾ ಅಂಬೇಡಮ್ಮ, ಆಶಾಲತಾ, ಊಶು ಊರ್ವಶಿಯವ್ರ ಅಕ್ಕ, ಊರ್ವಶಿದಾರ ಅವ್ರ ಅಕ್ಕ, ಸಿಕ್ಕಾಪಟ್ಟೆ ಆರ್ಟಿಸ್ಟ್. ಏನು ಬೆಳಗ್ಗೆದ್ರೆ 100 ಜನ ಆರ್ಟಿಸ್ಟ್ಗಳು ಮೈಸೂರಲ್ಲಿ ಕೆರೆ ತೊನ್ನೂರು, ದೊಡ್ಡ ಸೆಟ್ ಹಾಕಿ ಸಿಕ್ಕಾಪಟ್ಟೆ ಒಳ್ಳೆ ಪಿಕ್ಚರ್ ಅದು. ಅದರಲ್ಲಿ ಏನು ಮಾಡಿದ್ರು ಸಾರ್ ಎಲ್ಲ ಎಸ್ ಮಹೇಂದ್ರನ್ ಡೈರೆಕ್ಷನು, ಕುಮಾರ್ ಅಂತ ಕ್ಯಾಮ್ರಾ. ಆವಾಗ ಸಾಧು ನಾನು ಇವ್ರು ಮಾಡಿ ಒಂದು ಕಾಂಬಿನೇಷನ್ ಮಾಡಿ ಒಂದು ಕಾಮಿಡಿ ಮಾಡಿದ್ವಿ, ಸಕ್ಕಾದ್ ಮಾಡಿದ್ವಿ ಕಾಮಿಡಿ. ಆವಾಗಲೇ ನಾನು ಬೆದರಿಕೆನೆ ಕ್ಯಾಮ್ರಾ ಅಂತ. ಆಮೇಲೆ ಸಾಧು ಬಂದ್ಬಿಟ್ಟು ಹೈಲಿ ಟ್ಯಾಲೆಂಟ್ ಏನಂದರೆ ನಿಮಗೆ ಇದೇ ವೇಸ್ಟ್ ಆಗೋಲ್ಲ, ರೋಲ್ ವೇಸ್ಟ್ ಆಗೋಲ್ಲ. ಒನ್ ಟೇಕ್ ಅಂದರೆ ಒನ್ ಟೇಕ್, ಬೇರೆ ಥರ ಕಾರಣ ಫಿಕ್ಸ್. ಈಗಲೂ ಹಂಗೆ ಇದ್ದಾರಂತೆ ಅವರು, ಈಗಲೂ ಹಂಗೆ. ಸಪೋಸ್ ಡೈಲಾಗ್ ಮಾಡ್ತಾರೆ, ಹಿಂಗೆ ತಿರುಗಿ ಮಾತಾಡ್ಬಿಡ್ತಾರೆ ಏನೋ ಹಂಗೆ ಹಾಗೆ ಅಂದ್ಕೊಂಡು, ಅದನ್ನು ಡಬ್ಬಿಂಗಲ್ಲಿ ಅಡ್ಜಸ್ಟ್ ಮಾಡೋದು ಆ ಥರ. ಆ ಪಿಕ್ಚರಲ್ಲಿ ನನಗೂ ಸಾಧು ಅವರು ಒಳ್ಳೆ ಒಳ್ಳೆ ಸಬ್ಜೆಕ್ಟ್. ಆದಮೇಲೆ ಅದು ನೋಡಿಬಿಟ್ಟೆ ಸಾಧು ಅವರು ಮತ್ತೆ ಮಾಡೋಣ ಅಂತ ಮತ್ತೆ ನಂಬರ್ ಒನ್ ಕರ್ಕೊಂಡೋಗಿದ್ದೆ ನಾನು. ಆಮೇಲೆ ಹೇಳಿಬಿಟ್ಟೆ, ಆದರೆ ನಾನು ಅದೇ ಹೇಳಿದ್ನಲ್ಲ ಇವಾಗ ಹಾಗೆ ಹಿಂಗೆ ಮಾತಾಡ್ಬೋದು ಹಿಂಗೆ ಮಾತಾಡ್ಬೋದು. ನಮ್ಮ ಮಿಸ್ಸರ್ ಅದೇ ಹೇಳ್ತಾರೆ ಈಗಲೂ, ಎಲ್ಲ ಮಾಡ್ತೀರೋ ಕ್ಯಾಮ್ರಾ ನನಗೆ ಮುಖ್ಯ, ಅದು ಏನು ಡೈಲಾಗ್ ಮರ್ತ್ಬಿಡ್ತೀನಿ, ಕ್ಯಾಮ್ರಾ ಅಂದರೆ ಭಯ ಅದಿಮ್ಮ. ಅದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್, ನಮ್ಮಿಬ್ಬರ ಕಾಂಬಿನೇಷನ್ ಕ್ಯಾರೆಕ್ಟ್ರ್. ಆಮೇಲೆ ನನ್ನ ಹೆಸರು ಅದರಲ್ಲಿ ದೇವ ಅಂತೇನೆ, ದೇವಣ್ಣ ಅಂತ ಲಿಂಗಾಯತರ ಕ್ಯಾರೆಕ್ಟ್ರು, ನೋ ಮೇಕಪ್, ಬ್ಲ್ಯಾಕ್. ಸೊ ಹೆಂಗಿರುತ್ತೆ ಹೇಳಿ ಕಪ್ಪುಗೆ. ನನ್ನ ಕಾಂಬಿನೇಷನ್ ವಿನಯ್ ಪ್ರಸಾದ್, ನನ್ನ ಹೆಂಡತಿ ಕ್ಯಾರೆಕ್ಟ್ರು, ಅವ್ರ ಕಲರ್ ಹೆಂಗಿರುತ್ತೆ ಅದೇ ಬೇಕು ದೊಡ್ಡ ಕಾಮಿಡಿ ಪಿಕ್ಚರಲ್ಲಿ. ಸುಗ್ಗಿ ಸುಗ್ಗಿಯಲ್ಲಿ ಅದು ಒಂದು ಸಖತ್ ಸಬ್ಜೆಕ್ಟ್ ಅದು. ಅದು ಈ ಕೆರೆ ತೊಂದ್ರ ಹತ್ರ ಒಂದು ಏನದು ಗುಡ್ಡ ಗುಡ್ಡ ಇದೆ, ಪಾಂಡವಪುರ ಮತ್ತು ಕೆರೆ ತೊಂದ್ರ ಪ್ರಕೃತ ಬಸರಿ ಗುಡ್ಡ ಅಂತ ಇದೆ, ಅದು ಹಂಸಲೇಖ ಸರ್ ಬರೆದಿದ್ದ ಸಬ್ಜೆಕ್ಟು. ಅದು ಹೇಳ್ಬೋದಲ್ಲ ಕಾಮಿಡಿ ಹೇಳ್ಬೋದಲ್ಲ, ಅದು ಎಕ್ಸ್ಪೀರಿಯನ್ಸ್ ಅದು. ಅದು ಏನಾಯ್ತಂದರೆ ಅಲ್ಲೊಂದು ಬಸರಿ ಗುಡ್ಡದ ಹತ್ರ ನಾನು ಏನು ಮಾಡೋದು, ಬಟ್ಟೆ ದಾನ ಮಾಡೋದು. ಆದರೆ ಊರು ಪಟೇಲಿನ ಥರ, ನಾನು ನನ್ನ ಹೆಂಡತಿ ಕ್ಯಾರೆಕ್ಟರ್ ಬಂದುಬಿಟ್ಟು ವಿನಯ್ ಪ್ರಸಾದ್ ಅವರು, ನಮ್ಮ ಜೋಡಿ ನೋಡಿದ್ರೆ ಪಬ್ಲಿಕಲ್ಲಿ ನಗೋರು ಆ ಶೂಟಿಂಗ್ ಟೈಮಲ್ಲಿ. ಏನೇ ಆಯಿತು ಗಂಡ ಹೆಣ್ಣು, ಈಗ ನಮ್ಮ ಟೀಮೇ ನಗೋದು, ನಾವಿಬ್ಬರು ಬಂದ ತಕ್ಷಣ ನಗೋರು. ಬಟ್ ಚೆನ್ನಾಗಿತ್ತು ಕಾಮಿಡಿ, ಚೆನ್ನಾಗಿತ್ತು. ಬಟ್ ನಾನು ಸೈಕಲ್, ನನ್ನ ಹೆಸರೇ ಕ್ಯಾಮ್ರಾಮನ್ ಹೆಸರೇ ಇಟ್ಟ, ನೀನು ಮೂವಿಂಗ್ ಪ್ರಾಪರ್ಟಿ ಪ್ಲಸ್ ಸೈಕಲ್ ರಾಜ. ಏನಂದರೆ ನಾವು ಆ್ಯಕ್ಟಿಂಗ್ ಪ್ಲಸ್ ಪ್ರೊಡಕ್ಷನ್ ಕಂಟ್ರೋಲಿಂಗ್, ಸಾರ್ ಚಾರ್ಜ್ ಪ್ರೊಡಕ್ಷನ್ ತಾನೇ. ಸೊ ಕ್ಯಾಶ್ ಎಲ್ಲ ಪಂಚೆ ಮೇಲೆ ಜೀನ್ಸ್ ಪ್ಯಾಂಟ್ ಒಳಗಡೆ, ಇಲ್ಲಿ ಕ್ಯಾಶ್ಗಳು ಇಟ್ಕೊಳ್ಳೋದು, ಪಂಚೆ ಕಟ್ಕೊಳ್ಳೋದು. ಆ ಪ್ರೊಡಕ್ಷನ್ ಮ್ಯಾನ್ ದೇವಣ್ಣ ಒಂದು 10 ರೂಪಾಯಿ ಕೊಡು ಅಂದ ತಕ್ಷಣ ಅಣ್ಣ 1 ನಿಮಿಷ. ಸೊ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್, ಅದೆಲ್ಲ ಕಷ್ಟ ಟೈಮ್ ಅದೆಲ್ಲ. ಆವಾಗ ಕಷ್ಟ ಟೈಮ್ ಅಂದರೆ ಆವಾಗ ಮಗ ಹುಟ್ಟಿದ್ದ, ನಾವು ಬಾಡಿಗೆ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ಸ್ಟ್ರಗ್ಲಿಂಗ್, ಆಲ್ ಸ್ಟ್ರಗ್ಲಿಂಗ್. ಸೊ ಆ ಟೈಮಲ್ಲಿ ಸರಿ ಆ್ಯಕ್ಟಿಂಗ್ ಏನು ಆಗ್ಬೋದಲ್ಲ, ಸಕ್ಸಸ್ ಆಗ್ಬೋದು ಅನ್ನೋದು. ಸೊ ಆ ಬಸರಿ ಗುಡ್ಡದಲ್ಲಿ ನಾನು ಏನು ಮಾಡೋದು, ಸೀನ್ ತೆಗಿತಾಯಿದ್ರು ಎಲ್ಲರಿಗೂ, ನಾನು ಬಟ್ಟೆಗಳು ದಾನ ಮಾಡೋದು ಸೀರೆ ಹಂಚೆಯಲ್ಲಿ. ಅದರಲ್ಲಿ ಒಂದು ಹೆಂಗಸು ಬಂದುಬಿಟ್ಟು, ಏನು ದೇವಣ್ಣ ಇವತ್ತೇನು ವಿಶೇಷ, ಎಲ್ಲರಿಗೂ ಹಿಂಗೆ ದಾನ ಮಾಡ್ತಾ ಇದೆಯಲ್ಲ, ಇವತ್ತು ನಮ್ಮ ಮನೇಲಿ ಬೇಬಿ ಸಿಟ್ಟಿಂಗ್ ಆಗಿದೆ ಅಂತೀನಿ. ಬೇಬಿ ಸಿಟ್ಟಿಂಗಾ, ಅದೇನಣ್ಣ ಬೇಬಿ ಸಿಟ್ಟಿಂಗ್ ಆಗಿದೆ ನಮ್ಮ ಮನೇಲಿ ಅಂತೀನಿ. ಅದು ಸಾರ್ ಬರೆದಿದ್ದು ಬೇಬಿ ಸಿಟ್ಟಿಂಗ್ ಆಗಿದೆ ಅಂತ. ಬೇಬಿ ಸಿಟ್ಟಿಂಗ್ ಅಂದರೆ ಸ್ಕೂಲ್ ತಾನ, ನಿಮ್ಮ ಮನೇಲಿಲ್ಲ. ಹೌದಮ್ಮ ಆಗಿದೆ ನಮ್ಮ ಮನೇಲಿ ಏನು. ಏ ಸರಿಗೆ ಹೇಳೋಣ ಅಂದರೆ, ಇಲ್ಲಮ್ಮ ಬೇಬಿ ಸಿಟ್ಟಿಂಗ್ ಆಗಿದೆ ನನ್ನ ಹೆಂಡತಿ ಅಂದರೆ ನಮ್ಮ ಮನೇಲಿ ಅಂತ ಹೇಳ್ತಾ ಇರ್ತೀನಿ. ಅವಳು ಕ್ಯೂರಿಯಾಸಿಟಿ ತಡೆಯಲ್ಲ, ಸರಿ ಇವಾಗ ಇಲ್ಲಿ ಏನಕ್ಕೆ ಬಂದೆ, ಬಸರಿ ಗುಡ್ಡ ಇಲ್ಲೇನು ಮಗು ಹುಟ್ಟಿದ್ರೆ ದಾನ ಮಾಡ್ತಾರೆ ಅಂತ. ನಾನು ಮಗು ಹುಟ್ಟೋಕ್ಕೆ ಮೊದಲು ದಾನ ಮಾಡ್ತಾಯಿದ್ದೀನಿ ಬಸರಿ ಗುಡ್ಡದಲ್ಲಿ. ಬಸರಿ ಗುಡ್ಡ ದಾನ ಮಾಡ್ತಾರಂತೆ ಅದು. ಅಷ್ಟರಲ್ಲಿ ಓ ಹಂಗಂದ್ರೆ ನಿಮ್ಮ ಹೆಂಗಸರು
ಇದಾಗ ಕನ್ಸ್ಯೂಸ್ ಆಗಿದ್ದಾರ ದೇವಣ್ಣ ಒಳ್ಳೇದಾಗಲಿ ಒಳ್ಳೇದಾಗಲಿ ನಿಮಗೆ ಮಗು ಹುಟ್ಟಲಿ ಅಂತ ಆಯಿತು. ಬಸ್ರಿ ಹೆಂಗೆ ನನ್ನ ಹೆಂಡತಿ ಬಸ್ರಿ ಅಷ್ಟಲ್ಲ ವಿನಯ್ ಪ್ರಸಾದ್ ರೀ ಇಲ್ಲಿ ಬನ್ನಿರಿ ಇಲ್ಲಿ ನಿಮ್ದು ಇದೇ ಆಯಿತು ಅಂತ ಕರೆಯೋದು. ಸ್ವಲ್ಪ ನೀರು ತರ್ತೀನಿ ಹೋಗ್ಬಿಟ್ಟು ಈ ಬಾ ಹಾಲು ಉಕ್ಕತ್ತೆ ಬಾಯಿ ತೆಗಿರಿ ಅನ್ನೋದು. ಅದಂದ್ರೆ ನಾರ್ತ್ ಕರ್ನಾಟಕ ರೈಲ್ ಬಾಯಿ ತೆಗಿರಿ ಸರಿ ಓಕೆ ನೀನು ಹೋಗ್ಬಿಟ್ಟು ಬಾ ಅಂತೀನಿ. ಅದ್ರ ಮೇಲೆ ಕೆಳಗೆ ಕೂತ್ಕೊಳಕ್ಕಾಯ್ತು ಒಲೆ ಸೌದೆ ಒಲೆ ಕೊಟ್ಕೊಂಡು ಹಾಲು ಹೋಗ್ತಾ ಇದ್ರೆ ಆ ಬಾಯಿ ತಗೊಂಡು ಕೂತಿರ್ತೀನಿ ಹಾಲು ಫುಲ್ಲು ಉಕ್ಬಿಟ್ಟು ಹೋಗ್ತಾ ಇರುತ್ತೆ. ಇವ್ರು ಓಡ್ ಬಂದು ತಲೆ ಮೇಲೆ ನೋಡಿದೆ ರೇ ನಿನ್ಗೇನು ಹೇಳಿದ್ದು ಹಾಲು ಹೋಗಿದ ತಕ್ಷಣ ಬಾಯಿ ತೆಗಿ ಅಂತ. ಹೌದಮ್ಮ ನಾನು ಹೇಳಿದೆಲ್ಲ ಬಾಯಿ ತೆಗಿ. ಅಯ್ಯೋ ನಿನ್ಗೆ ನಾರ್ತ್ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅರ್ಥ ಆಗಲ್ಲ ನಾನು ತೆಗಿ ಬಾಯಿ ತೆಗೆದು ಇದು ಮುಚ್ಚಲ ತೆಗಿ ಅಂತ ಹೇಳಿದ್ದು. ಹಾಲು ಹೋಗಿದ ತಕ್ಷಣ ಮುಚ್ಚಲ ತೆಗೀರಿ ಅಂತ ಹೇಳಿದ್ದು. ಅದನ್ನು ಬಿಟ್ಬಿಟ್ಟು ನೀನು ಹಿಂಗೆ ಮಾಡಿದ್ಯಲ್ಲ ಹಾಲೆಲ್ಲ ಒಟ್ಟು ಹೋಗ್ತಾಯಿಲ್ಲ ಅಂತ. ಅದೊಂದು ಆ ಥರ ಎಪಿಸೋಡ್ ಸಕ್ಕತ್ತಾಗಿತ್ತು. ನಂದು ಸಾಧದ ಕಾಂಬಿನೇಷನ್ ಅಂದರೆ ಒಂದು ಪಂಚಾಯತಿ ಕಟ್ಟೆಯಲ್ಲಿ ಸಾಧುನ ಕಟ್ಟಾಕ್ಬಿಟ್ಟು ಈ ಮಣ್ಣುಳ ಬರುತ್ತಲ್ಲ ಅದನ್ನು ಅವ್ನು ಮೂಗಲ್ಲಿ ಬಿಡೋದು ರಿಯಲಾಗಿ ಸಾಧುಗೆ ಎರೆಹುಳ ಅದನ್ನ ಕಂಬಳಿ ಕಂಬಳಿ ಹುಳ ಕಂಬಳಿ ಹುಳ ದೊಡ್ಡದು ಹಿಂಗೆ ಬರುತ್ತಲ್ಲ ಎಳೆ ಹುಳ ಅದನ್ನು ಮಣ್ಣುಳ ಕೈಯಲ್ಲಿ ಇಟ್ಕೊಂಡು ಸಾಧುನ ಕಟ್ಟಾಕ್ಬಿಟ್ಟು ಮೂಗಲ್ಲಿ ಬಿಡೋದು. ಆಮೇಲೆ ಪಂಚಾಯತ್ ಬರ್ತದೆ ಯಾಕೋ ಏನಕ್ಕೋ ಆ ಥರ ಮಾಡ್ತಾ ಇದ್ದೀವಿ ಅವನ್ನ ಅಲ್ಲ ಅವ್ನು ನೆನ್ನೆ ಏನು ಮಾಡ್ದ ಅಂದ್ರೆ ಗೊತ್ತಾ ಅವನು ಏನಿಲ್ಲ ಆ ಸೀನ್ ಫ್ಲ್ಯಾಶ್ ಬ್ಯಾಕ್ ಹೆಂಗಂದ್ರೆ ಸೊ ನಾನು ಬಡ್ಡಿ ವ್ಯವಹಾರ ಬೇರೆ ಮಾಡೋದು ಅದರಲ್ಲಿ ಸಾಧು ಟೈಲರು ಟೈಲರಿಂಗ್ ಮಾಡ್ತಾಯಿದ್ರೆ ಆ ಬಂದುಬಿಟ್ಟು ಎಲ್ಲ ಬಡ್ಡಿ ಅಯ್ಯೋ ಹಂಗೆ ಹೆಂಗೆ ಹೆಂಗೆ ಅಂತ ಹೇಳ್ತಾ ಇರ್ತೀನಿ. ಸೊ ನನಗೆ ಆ್ಯಕ್ಟಿಂಗ್ ಸಾಧುಗೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಗೊತ್ತಿಲ್ಲ ಅಣ್ಣ ನೀನು ಬಂದ ತಕ್ಷಣ ಅವನು ಒಂದು ಹೊಡಿಬೇಕು ಅಂತ ಪಂಚ ಕಟ್ಕೊಂಡು ಬಂದು ಇದೆ ಅಭಿಮಾನ್ ಸ್ಟುಡಿಯೋಲ್ಲಿ ಅಭಿಮಾನ್ ಸ್ಟುಡಿಯೋ ಆ ಬಾಳೆಹಣ್ಣ ಸ್ಟುಡಿಯೋಲ್ಲಿ ಆ ಸ್ಟುಡಿಯೋಲ್ಲಿ ತೆಗಿತಾರೆ ಸರಿ. ಬಂದೆ ಬಂದ ತಕ್ಷಣ ನೀವು ಟೈಲರ್ ಮಿಷನ್ಗೆ ಇದ್ರೆ ವೇವ್ ಮಾಡಬೇಕು ಮಹೇಂದ್ರ ಅವರು ವೇವ್ ಮಾಡಬೇಕಂತ ಹೇಳಿಲ್ಲ ದೇವಾ ನೀವು ಬಂದ ತಕ್ಷಣ ಅವ್ನಿಗೊಂದು ಕೆನೆ ಮೇಲೆ ಹೊಡಿಬೇಕು ಅಂತ ಓಕೆ ಟ್ಯಾಕ್ ಟೇಕ್ ಅಂದ ತಕ್ಷಣ ಸ್ಟ್ರೈಟ್ ಬಂದು ರಪ್ಪ ಅಂತ ಬಿದ್ದುಬಿಟ್ಟೆ ಅದು ಬಿದ್ದುಬಿಟ್ಟು ಕೆಳಗಡೆ ಹೂ ಎಲ್ಲ ಸಫೇ ದೇವಣ್ಣ ಏನು ಅಲ್ಲ ನೀವು ಬಿಡಿ ಅಣ್ಣ ವೇವ್ ಮಾಡಬೇಕಣ್ಣ ನೀವು ಎಂಥ ಇನ್ಸಿಡೆಂಟ್ ನನಗೆ ತಿರ್ಗಾ ಅಲ್ಲಿಂದ ಮತ್ತೆ ಶುರು ಕ್ಯಾಮ್ರಾ ಅಂದರೆ ಬೆ 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 ಸರಿ ರಿಲ್ಯಾಕ್ಸ್ ಆಗತ್ತೆ ಅದು ವೇವ್ ಮಾಡಬೇಕಂತ ಅವ್ನು ಸಾಧು ಹೇಳಿದೆ ಗೊತ್ತಿಲ್ಲ ಹೇಳಬೇಕಾಗಿತ್ತು ವೇವ್ ಮಾಡಿದ್ರೆ ನಾನು ಹಿಂಗೆ ಆಗ್ತಾಯಿದ್ದೆ ಅದು ಅದೊಂದು ಎಕ್ಸ್ಪೀರಿಯನ್ಸ್. ಸರಿ ಆದಮೇಲೆ ನಾನು ಅವನ್ನ ಬೈತೀನಿ ಅದು ಮಾತಾಡ್ತಾ ಮಾಡ್ತಾನೆ ಒಂದು ತುಳಿತಾನೇ ಇರ್ತಾನೆ ಓ ಇದೇನೇ ಸೌಂಡು ಇದ್ರದ್ದು ಆಯಿಲ್ ಮಿಷಿನ್ ಈ ಥರ ಶಬ್ದ ಮಾಡಿದ್ರೆ ಡಿಸ್ಟರ್ಬ್ ಆದರೆ ಮೈಂಡಿಗೆ ಆಯಿಲ್ ಬಿಡಬೇಕು ಅಂತ ಆಯಿಲ್ ತೆಗೆದು ಆ ಆಯಿಲ್ನ ಎಲ್ಲದಕ್ಕೆ ಬಿಟ್ಬಿಟ್ಟು ಹಿಂಗೆ ಮಾಡೋ ಅಂತ ಬಿಟ್ಬಿಟ್ಟು ನಾನು ಸ್ವಲ್ಪ ಟಯರ್ಡಾಗಿದ್ದೆ ಮಲಗ್ತೀನಿ ಕಣೋ ಅಂತ ಮಲಗ್ತೀನಿ ಅಲ್ಲೇ ಅಂದರೆ ಆ ಬಟ್ಟೆ ಮೇಲೆ ಮಲ್ಕೊಂಡಿದ್ರೆ ನನಗೆ ಗೊರಕೆ ಸ್ಟಾರ್ಟ್ ಆಗುತ್ತೆ. ಇವು ಅದು ಕ್ಯಾರೆಕ್ಟ್ ಚೆನ್ನಾಗಿ ಮಾಡಿದೆ ಸೊ ಅದು ನೋಡೋದು ಹಿಂಗೆ ಹೆಂಗೆ ಆಗಲ್ಲ ಅಂತ ನಾನು ಹೇಳಿದ ಒಂದು ಫ್ಲ್ಯಾಶ್ ಆಗುತ್ತೆ ಆ ಸೌಂಡ್ ಮಾಡಿದ್ರೆ ಆಯಿಲ್ ಬಿಡಬೇಕು ಅಂತ ಎದ್ದು ಬಂತು. ನಾನು ಮಲಗಿದ್ರೆ ನನ್ನ ಮೂಗಲ್ಲಿ ಫುಲ್ ಆಯಿಲ್ ಹಾಕಿ ನೋಡೋದು ಅದು ಇದಕ್ಕೆ ನನಗೆ ಮೂಗಲಲ್ಲಿ ನಿಲ್ಬಿಟ್ಟ ಅಂದರೆ ಅದಕ್ಕೆ ಬಿಟ್ಟ ಅಲ್ಲಿಗೆ ಅದು ಸೊ ಅದು ಪಿಕ್ಚರ್ ಅದು ಹಾಕಿ ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.